ಆಕಾಶ ಮನೋಭಾವ ಬಂದಿದೆ, ಯಾಕಂದ್ರೆ ಇವತ್ತು ರಾಹುಲ್ ಗಾಂಧಿ ಅವ್ರನ್ನ ಅವರು ಮಟ್ಟ ಹಾಕಬೇಕು ಅಂತ ಸರ್ವ ಪ್ರಯತ್ನ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಇವತ್ತು ರಾಹುಲ್ ಗಾಂಧಿಯವರ ಜನಪ್ರಿಯತೆ ಬೆಳೀತಾನೆ ಇದೆ ದೇಶದಲ್ಲಿ. ಅವ್ರು ಹೋಗಿದ ಕಡೆ ಎಲ್ಲ ಜನ ಸೇರ್ತಾನೆ ಇದ್ದಾರೆ. ಅವರ ಭಾರತ್ ಜೋಡೋ ಯಾತ್ರಾ ಯಾ ಈ ದೇಶದ ಇತಿಹಾಸದಲ್ಲಿ ಬಹುಶಃ ಯಾರೂ ಆ ರೀತಿಯ ಯಾತ್ರ ಮಾಡಿಲ್ಲ. ಆದ್ದರಿಂದ ಇವತ್ತು ಆ ಒಂದು ಜನಪ್ರಿಯತೆ, ಅವರ ಸರಳತೆ ಮತ್ತು ರಾಹುಲ್ ಗಾಂಧಿಯವರ ದೃಷ್ಟಿಕೋನ, ಅದು ಬಿ ಜೆ ಪಿಗೆ ಒಂದು ಕಡೆ ಅರ್ಥನೂ ಆಗ್ತಾ ಇಲ್ಲ, ಇನ್ನೊಂದು ಕಡೆ ಅವರನ್ನು ಹೇಗಾದರೂ ಮಾಡಿ ಇವು ಅವರ ಒಂದು ವ್ಯಕ್ತಿತ್ವವನ್ನು ನಾಶ ಮಾಡಬೇಕು ಅಂತ ಈ ಪ್ರಯತ್ನ. ಆದರೆ ಇದೆಲ್ಲ ಮಾಡೋದ್ರಿಂದ ರಾಹುಲ್ ಗಾಂಧಿ ಜನಪ್ರಿಯತೆ ಹೆಚ್ಚಿ ಆಗುತ್ತೆ ಹೊರತು ಕಮ್ಮಿ ಆಗೋದಿಲ್ಲ. ಆದರೆ ಇವರು ಕೀಳು ಮಟ್ಟದ ರಾಜಕಾರಣ ಇವತ್ತು ಬಿ ಜೆ ಪಿ ಪ್ರದರ್ಶನ ಮಾಡಿದ್ದಾರೆ. ಸರ್, ಶಾಮೂರ್ ಅವರ ಹೇಳಿಕೆಯ ನಂತರದಲ್ಲಿ ಈಗ ಮತ್ತೆ ಪ್ರಕಾಶ್ ರಾಥೋಡ್ ಅವರು ಒಂದು ಮಾಧ್ಯಮ ಹೇಳಿಕೆ ಕೊಡ್ತಾರೆ ಸರ್, ಕಾಂಗ್ರೆಸ್ಗೆ ಲಿಂಗಾಯತ ಮತಗಳು ಜಾಸ್ತಿ ಬಂದಿಲ್ಲ, 80% ಮುಸ್ಲಿಂ ಮತಗಳು ಬಂದಿದ್ದಾವೆ. ನೋಡಿ, ಕಾಂಗ್ರೆಸ್ಗೆ ಎಲ್ಲ ಮತಗಳು ಕೂಡ ಬಂದಿದೆ. ಎಲ್ಲ ವರ್ಗದ ಜನರು ಕೂಡ ಓಟ್ ಹಾಕಿದ್ದಾರೆ. ಕೆಲವು ಜಾಸ್ತಿ ಹಾಕಿರ್ಬೋದು, ಕೆಲವು ಕಮ್ಮಿ ಹಾಕಿರ್ಬೋದು. ಪ್ರಜಾಪ್ರಭುತ್ವದಲ್ಲಿ ಜನರ ಇಚ್ಛೆ ನಾವು ಗೌರವ ಕೊಡಲೇಬೇಕು. ನಮಗೆ ಹೆಚ್ಚಾಕಿದ ತಕ್ಷಣ ಅವರನ್ನೇ ಓಲೈಸಬೇಕು, ನಮಗೆ ಕಮ್ಮಿ ಆಗದವ್ರನ್ನ ನಾವು ತಿರಸ್ಕಾರ ಮಾಡಬೇಕು ಅಂತ ಆ ರೀತಿಯಾದಂಥ ವ್ಯವಸ್ಥೆ ಪ್ರಜಾಪ್ರಭುತ್ವದಲ್ಲಿ ಇರಬಾರ್ದು. ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ನಡೀತದೆ, ಜನ ಯಾರಿಗೆ ಆಶೀರ್ವಾದ ಮಾಡ್ತಾರೆ ಅವ್ರು ಸರ್ಕಾರ ಮಾಡಬೇಕು, ಮತ್ತು ಸರ್ಕಾರಕ್ಕೆ ಬಂದ ಮೇಲೆ ಎಲ್ರಿಗೂ ಕೆಲಸ ಮಾಡಬೇಕು. ಅದೇ ಇರುವಂಥದ್ದು ಒಂದು ಸಿದ್ಧಾಂತ ಅಲ್ವಾ? ನಮಗೆ ಯಾರು ಹೆಚ್ಚು ಮಾಡಿದ್ದಾರೆ, ಯಾರು ಕಮ್ಮಿ ಮಾಡಿದ್ದಾರೆ, ಅದು ನಮ್ಮ ಪಕ್ಷಕ್ಕೆ ಸೀಮಿತವಾಗಿರ್ತಕ್ಕಂಥ ವಿಚಾರ. ಅದು ಆಡಳಿತ ವ್ಯವಸ್ಥೆಗೆ ಬಂದಾಗ ನಮಗೆಲ್ಲರೂ ಕೂಡ ಒಂದೇ, ವಿರೋಧ ಪಕ್ಷದವರು ಕೂಡ ಒಂದೇ. ವಿರೋಧ ಪಕ್ಷದ ಕ್ಷೇತ್ರಗಳಲ್ಲೂ ಕೂಡ ಅಭಿವೃದ್ಧಿ ಆಗಬೇಕು, ನಮ್ಮ ಕ್ಷೇತ್ರದಲ್ಲೂ ಅಭಿವೃದ್ಧಿ ಆಗಬೇಕು, ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು. ಸೊ ನಾನು ಅದಕ್ಕೆ ಒಪ್ಪೋದಿಲ್ಲ. ಇವ್ರು ಕಮ್ಮಿ ಹಾಕಿದ ತಕ್ಷಣ ಜಾಸ್ತಿ, ಇವ್ರು ಕಮ್ಮಿ ಹಾಕಿದ್ರು ಜಾಸ್ತಿ, ಆ ಚರ್ಚೆಗಳು ಬಹಿರಂಗವಾಗಿ ಮಾಡಬಾರ್ದು, ಅದು ಒಳ್ಳೆಯದೂ ಅಲ್ಲ. ಖಂಡಿತವಾಗಿ ಒಂದೊಂದು ಪಕ್ಷಕ್ಕೆ ಒಂದೊಂದು ವರ್ಗದ ಜನ, ಒಂದು ಜಾತಿಯ ಜನ ಹೆಚ್ಚು ಓಟ್ ಹಾಕಿರ್ಬೋದು. ಬಿ ಜೆ ಪಿಗೆ ಕೆಲವರು ಹೆಚ್ಚು ಹಾಕಿರ್ಬೋದು, ಬಿ ಜೆ ಪಿ ಕೆಲವರು ಕಮ್ಮಿ ಹಾಕಿರ್ಬೋದು. ಆದರೆ ಬಿ ಜೆ ಪಿಯವ್ರು ಹೇಳ್ತಾರಲ್ಲ, ಏ ನಮ್ಗೆ ಅವ್ರು ಓಟೇ ಬೇಡ, ನಮಗೆ ಅವ್ರನ್ನ ಕೆಲಸನೇ ಮಾಡೋದಿಲ್ಲ ಈ ಆ ಒಂದು ಸಮುದಾಯಕ್ಕೆ, ಆ ಥರದ ಒಂದು ಕೀಳು, ಅದು ಕೆಟ್ಟ ಮನೋಭಾವ. ಅದು ಆ ರೀತಿಯಾಗಿ ಮಾಡಬಾರ್ದು. ಎಲ್ರಿಗೂ ಕೆಲಸ ಮಾಡಬೇಕು, ಎಲ್ರಿಗೂ ಸರ್ಕಾರ ಜವಾಬ್ದಾರಿತ್ವ ನಡ್ಕೋಬೇಕು. ಬಹಿರಂಗ ಚರ್ಚೆಗೆ ಕಡಿವಾಣ ಹಾಕ್ಬೇಕಂತ ಅನ್ಸಲ್ವಾ ಸರ್? ಸಿ, ಇದು ಯಾರ್ದೋ ಒಂದು ಅಭಿಪ್ರಾಯ ಕೊಡ್ತಾರೆ, ಈಗಾಗಲೇ ಹೇಳಿದ್ದಾರೆ ಇದ್ರ ಬಗ್ಗೆ ಚರ್ಚೆ ಆಗಬಾರ್ದು ಅಂತ ಕೆಲವು ವಿಚಾರಗಳಲ್ಲಿ. ಆದ್ದರಿಂದ ಇದು ಒಂದೊಂದು ಅಭಿಪ್ರಾಯಗಳು ಬಂದಾಗ ನಮ್ಮದು ದೇಶ ಪ್ರಜಾಪ್ರಭುತ್ವ ವ್ಯವಸ್ಥೆ, ಜನ ಅಭಿಪ್ರಾಯಗಳು ಹೇಳ್ತಾರೆ, ಅದು ಹೇಳಿದ ತಕ್ಷಣ ಎಲ್ಲರೂ ಅದೇ ಥರ ಇದ್ದಾರೆ ಅಂತೇನಲ್ಲ. ಅದಕ್ಕೋಸ್ಕರ ನಾವು ತುಂಬ ದೊಡ್ಡ ಮಟ್ಟದಲ್ಲಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥ ಏನೂ ಅಂಶ ಏನಿಲ್ಲ. ಇದರಲ್ಲಿ ನಾವೆಲ್ಲರೂ ಕೂಡ ಒಂದಾಗಿದ್ದೇವೆ. ನಮ್ಮ ಸಚಿವ ಸಂಪುಟ, ನಮ್ಮ ಆಡಳಿತ ವ್ಯವಸ್ಥೆ, ನಮ್ಮ ಪಕ್ಷದಲ್ಲಿರುವಂಥ ಹುದ್ದೆಗಳು, ಎಲ್ಲ ವರ್ಗದ ಜನರಿದ್ದಾರೆ, ಯಾರಿಲ್ಲ ಹೇಳಿ? ಶಾಮನೂರವರು ಹಿರಿಯ ಶಾಸಕರು ಗಂಭೀರ ಆರೋಪ ಅಂತ ನಾನು ಹೇಳಿದ್ದಿಲ್ಲ, ಅವ್ರದ್ದು ಅಭಿಪ್ರಾಯ ಹೇಳಿದ್ದಾರೆ, ಅದೇನು ಆರೋಪ, ಅವರ ಅಭಿಪ್ರಾಯ ಅಲ್ವಾ ಅಷ್ಟೇ, ಅದು ಇನ್ನೇನಿಲ್ಲ. ಕೆಲವು ಹಿರಿಯ ಶಾಸಕರು ಸಿ ಎಂ ಅವರ ಹತ್ರ ಲೋಕಸಭಾ ಚುನಾವಣೆಯ ನಂತರದಲ್ಲಿ ಯಾವ ಸಚಿವರುಗಳು ಕೆಲಸ ಮಾಡಲ್ವ, ಅವ್ರು ಗೇಟ್ ಪಾಸ್ ಕೊಡಬೇಕು, ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮನವಿ ಮಾಡಿದ್ದಾರೆ. ನೋಡಿ, ಇವೆಲ್ಲ ಇದ್ದೇ ಇರ್ತದೆ, ಕೆಲಸ ಮಾಡೋರಿಗೆ ಅವಕಾಶ ಸಿಗಬೇಕು, ಯಾರಿಗೆ ಮತ್ತು ಬೇರೆಯವ್ರಿಗೂ ಕೂಡ ಅದು ದಾರಿ ಮಾಡಿಕೊಡ್ಬೇಕು. ಇದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತದೆ, ಅದ್ರ ಬಗ್ಗೆ ನಾನೇನು ಹೇಳೋಕೆ ಹೆಚ್ಚೇನು ಹೇಳೋಕೆ ಹೋಗೋದಿಲ್ಲ. ಇದೆಲ್ಲ ನಮ್ಮ ಪಕ್ಷದಲ್ಲಿ ಹಿಂದೆನೂ ಕೂಡ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಹಂತದಲ್ಲಿ ಸಚಿವ ಸಂಪುಟದ ಅವರು ಬದಲಾವಣೆ ಮಾಡಿದ್ರು, ಅವಾಗ ಬೇರೆ ಬೇರೆ ನಾನು ಕೂಡ ಅವಾಗ ಡ್ರಾಪ್ ಆದೆ, ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ರು. ಅವಾಗ ಆ ಥರ ಅದೇ ರೀತಿಯಾಗಿ ಆಗುವಂಥ ಸಾಧ್ಯತೆಗಳು ಇರ್ತದೆ. ಆದರೆ ಅದು ಎಲ್ರಿಗೂ ಮಾಡೋಕ್ಕಾಗೋದಿಲ್ಲ, ಅಧಿಕಾರದ ಹಂಚಿಕೆ ಆಗೋದ್ರಲ್ಲಿ ತಪ್ಪೇನಿಲ್ಲ. ಅವರು ಕೆಲವರಿಗೆ ನಾವು ಹೊಸದಾಗಿ ಗೆದ್ದು ಬಂದಿರ್ತಾರೆ, ಕೆಲವರಿಗೆ ಇನ್ನೂ ಹೆಚ್ಚು ಅನುದಾನ ಬೇಕು, ಹೆಚ್ಚು ಬೇಡಿಕೆ ಬೇಕು ಅಂತ ಇರ್ತದೆ. ಅದರಿಂದ ಅದು ಬಹುಶಃ ಅವ್ರಿಗೆ ಆ ಥರ ಅನ್ನಿಸ್ತಾ ಇರ್ಬೋದು. ಆದರೆ ನಾವು ಎಲ್ಲ ಹಂತದಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ, ಮತ್ತು ಸರ್ಕಾರದಲ್ಲಿ ನಾವು ಏನೇನು ನಮ್ಮ ಯೋಜನೆಗಳಿದೆ ಯಾವುದನ್ನು ಕೂಡ ಕಡಿತ ಮಾಡಿಲ್ಲ. ಇದು ಈ ವರ್ಷ ಬಹುಶಃ ಎಷ್ಟು ಕೆಲಸ ಮಾಡೋಕ್ಕಾಗುತ್ತೆ ಈ ಬಜೆಟ್ನ ಘೋಷಣೆ ಆಗಿದೆ, ಮುಂದಿನ ಬಜೆಟಲ್ಲಿ ಇನ್ನೂ ಹೆಚ್ಚು ಕೆಲಸಗಳು ಆಗೋದಕ್ಕೆ ಸಾಧ್ಯತೆ ಇರ್ತದೆ.